ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ರುಚಿಯಾದ ಟೊಮೆಟೊ ಮತ್ತು ಹಸಿರು ಮೆಣಸು ಹಾಕ್ಬಿಟ್ಟು ಚಟ್ನಿ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಹೇಗೆ ಚಟ್ನಿ ಮಾಡೋದು ನೋಡುವ. ಚಟ್ನಿ ಮಾಡಲಿಕ್ಕೆ ನಾವಿಲ್ಲಿ ಒಂದು 12 ಹಸಿರು ಮೆಣಸು ತೊಗೊಂಡಿದ್ದೀವಿ, ಹಾಗೆ ಒಂದು 3 ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀವಿ, ಒಂದು 8 ಎಸ್ಲು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀವಿ, ಹಾಗೆ ಒಂದು ಸಣ್ಣ ಹುಳಿ ಪೀಸ್ ತೊಗೊಂಡಿದ್ದೀವಿ, ಒಂದು ನೀರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀವಿ, ಹಾಗೆ ಕರಿಬೇವು ಸೊಪ್ಪು ತೊಗೊಂಡಿದ್ದೀವಿ 1 ಎಸ್ಲು, ಹಾಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀವಿ. ಈಗ ನಾವೀಗ ಮೊದಲಿಗೆ ಎಲ್ಲ ಹುರ್ಕೋಬೇಕಾಗುತ್ತೆ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀವಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಹಸಿರು ಮೆಣಸು ಹಾಕ್ಕೊಳ್ಳೋಣ. ಮೆಣಸು ಹಾಕಿದ ತಕ್ಷಣ ಅದು ಸಿಡಿತದೆ ನಿಧಾನವಾಗಿ, ಹಾಗೆ ತಕ್ಷಣ ಒಂದು ಪ್ಲೇಟು ಮುಚ್ಚಿಕೊಳ್ಳೋಣ, ಅಂದರೆ ಮುಖಕ್ಕೆ ಖಂಡಿತ ಸಿಡಿತದೆ. ಈಗ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಮೆಣಸು ಚೆನ್ನಾಗಿ ಫ್ರೈ ಆಗಿದೆ. ನಾವು ಕಟ್ ಮಾಡಿಕೊಂಡಿರೋ ಒಂದು ನೀರುಳ್ಳಿ ಕೂಡ ಈಗ ಹಾಕ್ಕೊಳ್ಳೋಣ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳೋಣ, ಹಾಗೆ ಸಣ್ಣ ಪೀಸ್ ಹುಳಿ ಸೇರಿಸ್ಕೊಳ್ಳೋಣ, ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಒಂದು 1/4 ಟೀಸ್ಪೂನು ಜೀರಿಗೆ ಸೇರಿಸ್ಕೊಳ್ಳೋಣ. ಈಗ ಟೊಮೆಟೊ ಕೂಡ ಸೇರಿಸ್ಕೊಳ್ಳೋಣ, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ಳೋಣ, ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗುವವರೆಗೆ ನಾವು ಫ್ರೈ ಮಾಡಿಕೊಳ್ಳೋಣ. ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೊಟ್ಟಿ, ಚಪಾತಿ, ದೋಸೆ, ಹಾಗೆ ಬಿಸಿ ಬಿಸಿ ರೈಸ್ಗೆ ತಿಳಿಸಾರು ಏನಾದ್ರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಯಿಸ್ಕೊಳ್ಳೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಫ್ರೈ ಆಗಿದೆ. ನಾವಿದನ್ನ ತಣ್ಣಗಾಗಲಿಕ್ಕೆ ಬಿಡುವ, ಆಮೇಲೆ ಮಿಕ್ಸಿಲಿ ಚಟ್ನಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದು ರೆಡಿ ಆಗಿದೆ, ಮೆತ್ತಗಾಗಿದೆ ನೋಡಿ ಟೊಮೆಟೊ. ಇಷ್ಟು ಮೆತ್ತಗಾದರೆ ಸಾಕು. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಈಗ ಇದು ಎಲ್ಲ ತಣ್ಣಗಾಗಿದೆ, ನಾವೀಗ ಚಟ್ನಿ ಮಾಡ್ಕೊಳ್ಳೋಣ. ತರಿ ತರಿಯಾಗಿ ಮಿಕ್ಸಿಲಿ ಚಟ್ನಿ ಮಾಡ್ಕೊಳ್ಳೋಣ. ತುಂಬ ನೈಸ್ ಆಗೋದು ಬೇಡ, ಚೆನ್ನಾಗಿರೋದಿಲ್ಲ. ಮೊದಲಿಗೆ ಮೆಣಸು ಸ್ವಲ್ಪ ತರಿ ತರಿ ರುಬ್ಕೊಳ್ಳೋಣ, ಆಮೇಲೆ ಟೊಮೆಟೊ ಸೇರಿಸಿ ಮತ್ತೊಮ್ಮೆ ಗಜಬಜ ಮಿಕ್ಸಿ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಮೆಣಸನ್ನ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಈಗ ಉಳಿದಂಥ ಟೊಮೆಟೊ ನೀರುಳ್ಳಿ ಫ್ರೈ ಮಾಡಿದ್ದನ್ನು ಸೇರಿಸ್ಬಿಟ್ಟು ಸ್ವಲ್ಪ ರಫಾಗಿ ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಚಟ್ನಿಗೆ, ಹಾಗೆ ರುಬ್ಕೊಳ್ಳೋಣ. ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಂಡಿರುವ ನೀರುಳ್ಳಿ ಮೇಲೆ ಹಾಕ್ಕೊಳ್ಳೋಣ. ರುಚಿಯಾದ ಹಸಿರು ಮೆಣಸು ಮತ್ತು ಟೊಮೆಟೊ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ. ಭಾಳ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾಡಿಕೊಂಡ್ರೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಒಮ್ಮೆ ಮಾಡಿ, ಟೆಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.